ಶಿರಾ ತಾಲೂಕಿನ ಬೇವನಹಳ್ಳಿ ಗ್ರಾಮದಲ್ಲಿ ಇವತ್ತು ಸೋಂಕಿತ ಕುಟುಂಬಗಳಿಗೆ ರಾಜ್ಯ ನಾರು ನಿಗಮದ ಅಧ್ಯಕ್ಷರಾದ ಬಿ ಕೆ ಮಂಜುನಾಥ್ ಅವರು ದಿನಸಿ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಬೇವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಇರುವಂತಹ ಸೋಂಕಿತರಿಗೆ ತಮ್ಮ ಸ್ವಂತ ವೆಚ್ಚದಲ್ಲಿ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡೋದ್ರ ಜೊತೆಗೆ ಅವರ ಆರೋಗ್ಯ ಕಾಪಾಡೋದು ಮತ್ತು ಅವ್ರಿಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ರಾಜ್ಯ ನಾರು ನಿಗಮದ ಅಧ್ಯಕ್ಷರಾದ ಬಿ ಕೆ ಮಂಜುನಾಥ್ ಅವರು ಮಾಡ್ತಾಯಿದ್ದಾರೆ. ಇವತ್ತು ಮಾತಾಡಲ ನಮ್ಮ ವಿಶ್ವದಲ್ಲಿ ಮತ್ತು ದೇಶದಲ್ಲಿ ರಾಜ್ಯ ಮತ್ತು ನಮ್ಮ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬೇವನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ವೈಯಕ್ತಿಕವಾಗಿ ಏನು COVID-19 ಸೋಂಕಿತರು ಏನಿದ್ದಾರೆ ಎಲ್ಲ ನಮ್ಮ ಬೇವನಹಳ್ಳಿ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಸೋಂಕಿತರಿಗೆ ಇವತ್ತು ಫುಡ್ಡು ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇವ್ರಿಗೆ ಕಷ್ಟಕಾಲದಲ್ಲೇ ನಾವು ಏನಾದರೂ ಒಂದು ಸಹಾಯ ಮಾಡಬೇಕು ಉದ್ದೇಶದ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ಇವತ್ತು ಯಾವುದಕ್ಕೂ ನಾವು ಹೆದರಬಾರ್ದು, ಯಾಕಂದರೆ ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಇವತ್ತು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಮನುಷ್ಯರಿಗೆ ಕಷ್ಟ ಬರೋದು, ಯಾರಿಗೂ ಕಷ್ಟ ಬರೋದಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಎರಡನೇ ಕೊರೋನಾ ಅಲೆ ಜಾಸ್ತಿಯಾಗಿ ಹಬ್ಬಿದೆ, ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ಜಾಸ್ತಿ ಇದು ಹಬ್ಬಿದೆ. ಇದಕ್ಕೆ ನಾವು ಯಾರೋ ಜನಗಳು ನಾವು ಎದುರ್ಕೋಬಾರ್ದು, ನಾವು ಧೈರ್ಯಕ್ಕೆ ಇದನ್ನು ಸವಾಲಾಗಿ ಸ್ವೀಕರಿಸಬೇಕು. ಯಾಕಂದರೆ ಸರ್ಕಾರ ನಮ್ಮ ಪರವಾಗಿ ನಿಂತಿದೆ ಮತ್ತು ಅನೇಕ ದಾನಿಗಳು ನಮ್ಮ ಪರವಾಗಿ ನಿಂತಿರ್ತಾರೆ. ಯಾರೋ ಎದುರುಗಬಾರ್ದು, ನಮ್ಮ ಸರ್ಕಾರ ನಿಮ್ಮ ಜೊತೆಗಿದೆ ಅಂತೇಳಿ ನಾನು ಇವತ್ತು ನಿಮ್ಮಲ್ಲಿ ಮನವಿ ಮಾಡಿಕೊಂಡು ನೀವೆಲ್ಲರೂ ಏನು ಸೋಂಕಿತರು ಇದ್ದರೆ ಅವರೆಲ್ಲ ಧೈರ್ಯವಾಗಿರಬೇಕು ಅಂತೇಳಿ ಅವ್ರು ಮನವಿ ಮಾಡ್ಕೊಳ್ತೀವಿ. ಮತ್ತು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕೋವ್ಯಾಕ್ಸಿನ್ ಬಗ್ಗೆ ಕೆಲವು ವಿರೋಧ ಪಕ್ಷಗಳು ಟೀಕೆಗಳನ್ನು ಮಾಡ್ಕೊಂಬಂದು ಈ ಟೀಕೆ ಮೊದಲು ನಮ್ಮ ದೇಶದ ಪ್ರಧಾನ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕ ಯಡಿಯೂರಪ್ಪನವರು ನೀವೆಲ್ಲರೂ ಏನು 65 ವರ್ಷ ಮೇಲ್ಪಟ್ಟು ಮತ್ತು 40 ವರ್ಷ ಪುರುಷರು ನೀವೆಲ್ಲರೂ ಕೋವ್ಯಾಕ್ಸಿನ್ನು ಕೋವಿಶೀಲ್ಡ್ನ ಹಾಕ್ಸ್ಕೋಬೇಕಂತೇಳಿ ಎಲ್ಲರಿಗೂ ನಾವು ಮನವಿ ಮಾಡಿಕೊಂಡ್ರು ಸರ್ಕಾರಗಳು, ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಇದಕ್ಕೆ ವಿರೋಧ ಪಕ್ಷಗಳು ಟೀಕೆ ಮಾಡ್ಕೊಂಬಂದು ಈಗ ಗೊಂದಲ ಮೂಡಿಸೋಕೆ ರೆಡಿ ಮುಂದಿಂತಿದ್ದಾರೆ. ಈಗ ಯಾಕೆ ಗೊಂದಲ ಮೂಡಿಸ್ತಾ ಇದ್ದಾರೆ ಅಂತಂದರೆ ಇವ್ರಿಗೆ ವ್ಯಾಕ್ಸಿನ್ ಕೊಡೋಕ್ಕೆ ಶಕ್ತಿ ಇಲ್ಲ ಸರ್ಕಾರಕ್ಕೆ, ಇವರು ಅಧಿಕಾರ ಬಿಟ್ಟು ಹೋಗ್ಬೇಕಂತೇಳಿ ದಿನಾಲೂ ಟೀಕೆ ಮಾಡ್ತಾಯಿದ್ದಾರೆ ವಿರೋಧ ಪಕ್ಷಗಳು. ಮೊದಲು ಏನೋ ಕೋವ್ಯಾಕ್ಸಿನ್ ಹಾಕೇಳ್ರಿ ಹಾಕ್ಸ್ಕೇಳ್ರಿ ಅಂತೇಳಿ ಜನಕ್ಕೆ ನಮ್ಮ ದೇಶದ ಪ್ರಧಾನಿ ಮತ್ತು ನಮ್ಮ ದೇಶದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಾರೂ ವಯಸ್ಸಾದವರು ನೀವು ಇದನ್ನು ಕೋವ್ಯಾಕ್ಸಿನ್ ತಗೋಬೇಡಿ, ಹೆದರಬಾರ್ದು, ಮುಂದೆ ಬಂದು ಹಾಕ್ಸ್ಕೋಬೇಕಂತ ಹೇಳಿದರು. ಏ ಇಲ್ಲ, ನೀವು ಯಾರು ಹಾಕ್ಸ್ಕೋಬೇಡ್ರಿ, ಇದು ಭಾರತೀಯ ಜನತಾ ಪಕ್ಷದ BJP ಮದ್ದು ಅಂತೇಳಿ ಜನಗಳಿಗೆ ಒಂದು ದಾರಿ ತಪ್ಪಿಸಿದರು. ಈಗ ಟೀಕೆ ಮಾಡ್ತಾರೆ. ಈಗ ಯಾವಾಗ ಕೊರೋನಾ ಜಲ ಅಲೆ ಜಾಸ್ತಿ ಅಲೆ ಆಯಿತು ಈಗ ಟೀಕೆ ಮಾಡ್ತಾಯಿದ್ದಾರೆ. ಈಗೆಲ್ಲ ಏ ಅವರಿಗೆ ಕೊಡೋಕ್ಕೆ ಶಕ್ತಿ ಇಲ್ಲ, ಕೋವ್ಯಾಕ್ಸಿನ್ ಕೊಡೋಕ್ಕೆ ಸಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಅಂತೇಳಿ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರುಗಳು ಯಾವಾಗಲೂ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ಇದು ನಮ್ಮ ಮನೆಗೆ ಜನನ ದಾರಿ ತಪ್ಪಿಸೋರು ನಾವ ಇವರ ಜನ ತಪ್ಪಿಸಿ ಇವತ್ತು ಜನ ಹಾಳು ಮಾಡಿದ್ದೇ ಇವರು ವಿರೋಧ ಪಕ್ಷಗಳು. ಇವತ್ತು ಇದನ್ನು ಮಾಡ್ದಾ ಇದ್ರೆ ಇವತ್ತು ಜನ ಸುಖವಾಗಿರೋರು, ಇವತ್ತು ಎಲ್ಲರೂ ಕೋವ್ಯಾಕ್ಸಿನ್ ಹಾಕ್ಸ್ಕೊಂಡು ಧೈರ್ಯವಾಗಿ ನಾನು 2 ಡೋಸ್ ತಾಣಿದ್ದೀನಿ, ನಾನು ಧೈರ್ಯವಾಗಿ ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇದ್ದೀನಿ ನಾನು ಇವತ್ತು. ಅದಕ್ಕೆ ದಾರಿ ತಪ್ಪಿಸ್ಬಿಟ್ಟು ಈಗ ಸರ್ಕಾರನ ಟೀಕೆ ಮಾಡಿಸ್ತಾರೆ, ಇದು ಒಳ್ಳೇದಲ್ಲ ಅಂತೇಳಿ ನಾನು ಅವ್ರಿಗೆ ಮುಂದೆ ಇಂಥ ಕೆಲಸ ಮಾಡೋರು ಜನಗಳು ನೀವೆಲ್ಲರೂ ಸರ್ಕಾರಕ್ಕೆ ಸಹಕಾರ ನಿಂತ್ಕೋಬೇಕಂತೇಳಿ ಅವ್ರು ನಾನು ಮನವಿ ಮಾಡ್ಕೊಳ್ತೀನಿ. ಎಲ್ಲರೂ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಕೋವಿಡ್ ಲಸಿಕೆ ಅಂತ. ಎಲ್ಲರೂ ಮನೆಗೆ ಬಂದು ಸರ್ಕಾರ ಮತ್ತು ಆರೋಗ್ಯ ಅಧಿಕಾರಿಗಳು ನಿಮ್ಮ ಮನೆ ಮನೆಗೆ ಬಂದು ಕೋವ್ಯಾಕ್ಸಿನ್ ಹಾಕ್ತದೆ, ದಯವಿಟ್ಟು ಎಲ್ಲರೂ ಮೈಮರದಂಗೆ ಕೋವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕು ಅಂತೇಳಿ ನಾನು ಈ ಮನವಿ ಮಾಡ್ಕೊಳ್ತೀನಿ.